ಹಲೋ ಮಕ್ಕಳೇ ಮಕ್ಕಳೇ ಇಂದು ನಮ್ಮ ಸುತ್ತಮುತ್ತಲು ಅನೇಕ ಕೌತುಕಗಳು ನಡೆಯುತ್ತಿರುತ್ತವೆ ಕೌತುಕಗಳು ಅಂತಂದ್ರೇನು ಕೌತುಕ ಅಂತಂದ್ರೆ ಕುತೂಹಲ ಅಥವಾ ಬಹಳ ಆಶ್ಚರ್ಯವಾದ ಸಂಗತಿಗಳು ಬಹಳ ಆಶ್ಚರ್ಯವಾದ ಸಂಗತಿಗಳು ನಡೆಯುತ್ತಿರುವಂತೆ ವಿಚಿತ್ರ ಸಂಗತಿಗಳು ಘಟಿಸುತ್ತಿರುತ್ತವೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಅನೇಕ ಜೀವಿಗಳ ಜೀವನದಿಂದ ನಾವು ಕಲಿಯಬೇಕಾದದ್ದು ಬಹಳ ಇದೆ ಪ್ರಸ್ತುತ ನಮ್ಮನ್ನೆಲ್ಲ ಪ್ರತಿ ಕ್ಷಣವೂ ಬೆಚ್ಚಿ ಬೀಳಿಸುತ್ತಿರುವ ಕೊರೋನಾ ವೈರಸ್ಸನ್ನೇ ಉದಾಹರಣೆಯಾಗಿ ತೆಗೆದುಕೊಂಡರೆ ಈ ವೈರಸ್ ನಮಗೆ ಏನೆಲ್ಲ ಕಳಿಸಿಕೊಟ್ಟಿದೆ ಎನ್ನುವುದು ನಮಗೆಲ್ಲ ತಿಳಿದಿದೆ ಪ್ರಕೃತಿಯ ಹೆದರು ಸೃಷ್ಟಿಯ ಹೆದರು ಯಕೃಷ್ಠಿತ ಮಾನವನು ಏನೇನು ಅಲ್ಲ ಇನ್ನೂ ಅವನ ಆವಿಷ್ಕಾರಗಳು ಇದಕ್ಕೆ ಹೊರತಾಗಿಲ್ಲ ಕರೋನಾ ಎನ್ನುವ ಕಣ್ಣಿಗೂ ಕಾಣದ ಸೂಕ್ಷ್ಮ ಜೀವಿಯು ಇಡೀ ಮಾನವ ಕುಲಕ್ಕೆ ಪಾಠ ಕಳಿಸುವಂತಾಗಿದೆ ಹೀಗೆ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದಾಗ ಜೀವ ಸಂಕುಲ ಅಪಾಯದಲ್ಲಿ ಸಿಲುಕುತ್ತದೆ ಎಂಬುದು ಅಕ್ಷರಸ ಸತ್ಯ ಹಾಗೆಯೇ ಪ್ರಕೃತಿಯ ಮಡಿಲಿನಲ್ಲಿರುವ ಪ್ರತಿಯೊಂದು ಜೀವಿಯಿಂದಲೂ ಮಾನವನು ಕಲಿಯಬೇಕಾದ ವಿಷಯ ವಿಷಯ ಅಪಾರ ಅಂತಹವುಗಳಲ್ಲಿ ಒಂದಾದ ಚಗಳಿ ಇರುವೆಗಳ ಪರಿಚಯ ಮಾಡಿಕೊಳ್ಳುವುದೇ ಇಂದಿನ ಪಾಠದ ಮುಖ್ಯ ಆಶಯವಾಗಿದೆ ಹಾಗಾದರೆ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಗದ್ಯ ಭಾಗ ಹಾರು ಚಗಳಿ ಇರುವೆ ಈ ಚಗಳಿ ಇರುವೆ ಪಾಠವನ್ನು ಬರೆದಂತಹ ಲೇಖಕರು ಯಾರು ಅಂತಂದ್ರೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಯಾರು ಅಂತ ನಿಮಗೆಲ್ಲರಿಗೂ ತಿಳಿದಿದೆ ಅಲ್ವಾ ಯಾರೇಳಿ ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಹೌದಲ್ವಾ ಅಂದರೆ ರಾಷ್ಟ್ರಕವಿ ಕುವೆಂಪುರವರ ಮಗ ಯಾರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಹಾಗಾದರೆ ಈಗ ನಾವು ಮೊದಲು ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಚಯವನ್ನು ಮೊದಲಿಗೆ ನಾವು ತಿಳಿದುಕೊಳ್ಳೋಣ ಪೂರ್ಣಚಂದ್ರ ತೇಜಸ್ವಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆಯಲ್ಲಿ ನೆಲೆಸಿದರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹೆಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಯಾರು ಪೂರ್ಣಚಂದ್ರ ತೇಜಸ್ವಿ ಅವರು ಅಷ್ಟೇ ಇವರು ಅಬಚೂರಿನ ಪೋಸ್ಟ್ ಚಿದಂಬ ಚಿದಂಬರಹಸ್ಯ ಕಿರುಗೂರಿನ ಗಯ್ಯಾಲಿಗಳು ತಬರನ ಕತೆ ಜುಗಾರಿ ಕ್ರಾಸ್ ಮಾಯಲೋಕ ಪರಿಸರದ ಕತೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅನ್ನನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ತೇಜಸ್ವಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ದೊರೆತಿವೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪ ಪ್ರಶಸ್ತಿ ಸಹ ನೀಡಲಾಗಿದೆ ತೇಜಸ್ವಿ ಅವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ನಿಧನರಾದರು ಪಾಠ ಭಾಗವನ್ನು ನೋಡೋಣ ಇಲ್ಲಿ ಕವಿ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಪಾಠದ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ ಕನ್ನಡದ ಪ್ರಖ್ಯಾತ ಸಾಹಿತಿ ಕೆ ಪಿ ಪೂರ್ಣಚಂದ್ರ ಅವರ ಪ್ರಸಿದ್ಧ ಮಿಲೇನಿಯಂ ಸರಣಿಯ ಪುಸ್ತಕಗಳಲ್ಲಿ ಐದನೆಯ ಪುಸ್ತಕ ನೆರೆಹೊರೆ ಗೆಳೆಯರು ಅದರಲ್ಲಿ ಒಂದು ಬರಹ ಮೂರು ಇರುವೆಗಳು ಇದರಲ್ಲಿ ತೇಜಸ್ವಿ ಅವರು ಒಂದು ಪ್ರಸಂಗವನ್ನು ಹೀಗೆ ವಿವರಿಸುತ್ತಾರೆ ಅಂದರೆ ಇರುವೆಯ ಬಗ್ಗೆ ಒಂದು ಅವರು ತೇಜಸ್ವಿ ಅವರು ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಪ್ರಸಂಗವನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನೋಡೋಣ ಈಗ ಒಂದು ದಿನ ನಾನು ನನ್ನ ತಮ್ಮ ಚೈತ್ರ ಮೈಸೂರಿನಲ್ಲಿ ಮನೆ ಮುಂದೆ ಇದ್ದ ಪನ್ನೆರಡು ಮರ ಹತ್ತಿ ಹಣ್ಣುಗಳಿವೆ ಎಂದು ಹುಡುಕುತ್ತಿದ್ದಾಗ ಹಿದ್ದಕ್ಕಿದ್ದಂತೆ ಹಿರುವೆಗಳ ದಂಡೊಂದು ನಮ್ಮ ಮೇಲೆ ಹೆರಗಿತು ಮರದ ಮೇಲೆ ಎಲ್ಲಿಂದ ಬಂತು ಹಿರುವೆ ಎಂದು ಅತ್ತಿತ್ತ ನೋಡಿದೆ ಕೊಂಬೆಗಳ ಮೇಲೆ ಸಾಲು ಸಾಲಾಗಿ ಕೆಂಪು ಹಿರುವೆಗಳು ನಮ್ಮತ್ತ ನುಗ್ಗುತ್ತಿದ್ದವು ಅಲ್ಲದೆ ನಮ್ಮ ತಲೆಯ ಮೇಲೆ ಎಲೆಗಳನ್ನೇ ಸುತ್ತಿ ಮಾಡಿದ ದೊಡ್ಡ ಗಂಟಿನಿಂದ ಇರುವೆಗಳು ತುಪ ತುಪ ಹುದುರುತ್ತಿದ್ದವು ಸಾವಿರಾರು ಇರುವೆಗಳು ಇದ್ದುದರಿಂದ ಕಚ್ಚುತ್ತಿದ್ದ ಅವನನ್ನು ಒಸಕಿ ಹಾಕಿ ಮುಯಿ ತೀರಿಸಲು ಸಾಧ್ಯವಿರಲಿಲ್ಲ ಕೊಂಬೆಯಿಂದ ಒಂದೇ ಹೇಟಿಗೆ ಕೆಳಗೆ ಹಾರಿ ಮೈ ಕೈಯೆಲ್ಲ ಮುತ್ತಿಕೊಂಡು ಕಚ್ಚುತ್ತಿದ್ದ ಇರುವೆಗಳನ್ನು ಕೊಡವಿ ಕೊಂಡೆವು ಗೂಡಿನಿಂದ ಹಿರುವೆಗಳು ಹೊರಬಂದು ಗೂಡಿನ ಮೇಲೆಲ್ಲ ನೆರೆದಿದ್ದರಿಂದ ಹಸುರೆಳೆಗಳನ್ನು ಅಂಟಿಸಿ ಮಾಡಿದ್ದ ಗೂಡು ಈಗ ಕೆಂಪಗೆ ಕಾಣುತ್ತಿತ್ತು ಅಂಗಿಯ ಹೊಳಗೆ ಚಡ್ಡಿಯ ಹೊಳಗೆ ಎಲ್ಲ ಕಡೆಯೂ ಸೇರಿಕೊಂಡು ಕಚ್ಚುತ್ತಿದ್ದ ಅವನು ಆ ಮರದಿಂದ ಹೇಗಾದರೂ ಉಚ್ಚಾಟಿಸಲೇ ಬೇಕೆಂದು ದೃಢ ನಿಶ್ಚಯ ಮಾಡಿ ಮರವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲಾಡಿಸತೊಡಗಿದೆವು ಆಗ ಗೂಡಿನಿಂದ ಧಾರಾಕಾರವಾಗಿ ಹಿರುವೆಗಳು ಹೊರಬಂದು ದಾಳಿಗೆ ಸಜ್ಜಾದವು ನಮ್ಮ ಪ್ರಯತ್ನ ಸತತವಾಗಿ ಮುಂದುವರಿಯಿತು ಗೂಡಿಗೆ ಅಂಟಿಸಿದ್ದ ಎಳೆಗಳು ಬೇರೆ ಬೇರೆಯಾಗಿ ಹಿರುವೆಗಳು ಎಲ್ಲ ಉದುರಿ ಬಿದ್ದು ಹರಿದಾಡತೊಡಗಿದವು ಇರುವೆಗಳಿಗೆ ತಕ್ಕ ಶಾಸ್ತ್ರಿ ಆಯಿತೆಂದು ನಮಗೆ ಸಮಾಧಾನವಾಯಿತು ನಮ್ಮ ತಂದೆಯವರಿಗೆ ನಾವು ಈ ವಿಷಯ ತಿಳಿಸಿದಾಗ ಅವು ಚಗಳಿ ಹಿರುವೆಗಳೆಂದೂ ಮಲೆನಾಡಿನಲ್ಲಿ ಅವುಗಳ ಮೊಟ್ಟೆ ಮರಿಗಳನ್ನೆಲ್ಲ ಹಿಡಿದು ಹರಿದು ಚಟ್ನಿ ಮಾಡಿ ಊಟಕ್ಕೆ ನಂಚಿಕೊಳ್ಳುತ್ತಾರೆಂದು ಹೇಳಿದರು ಅವರೇ ವಿವರಿಸಿದಂತೆ ಮಲೆನಾಡಿಗರ ಪ್ರಿಯ ಇರುವೆಗಳ ಪರಿಚಯ ಈ ಚಗಳಿ ಇರುವೆ ಪಾಠ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಅಂತಂದ್ರೆ ಆ ಮರದ ಮೇಲೆ ಇರುವಂತಹ ಇರುವೆಗಳನ್ನು ಗಮನಿಸಿ ಅದು ಸಾಲು ಸಾಲಾಗಿ ಹೋಗ್ತಾ ಇರೋದು ಮತ್ತೆ ಸಾವಿರಾರು ಇರುವೆಗಳನ್ನು ನೋಡಿ ಅದು ಕಟ್ಟಿರುವಂತಹ ಗೂಡುಗಳನ್ನೆಲ್ಲ ನೋಡಿ ಅದನ್ನು ಹೇಗಾದರೂ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿರ್ತಾರೆ ಆಗ ಅದಕ್ಕೆ ಅವ್ರಿಗೆಲ್ಲ ಕಚ್ ಕಚ್ಕೊಂಡು ಈ ರೀತಿಯೆಲ್ಲ ನಡೀತಾ ಇರುತ್ತೆ ಈ ಸಂದರ್ಭಗಳನ್ನು ಅವರ ತಂದೆಯಾದಂತಹ ಕುವೆಂಪುರವರಿಗೆ ಹೇಳ್ತಾರೆ ಆಗ ಕುವೆಂಪುರವರು ಏನಂತಾರೆ ಈ ಹಿರುವೆ ಮಲೆನಾಡಿನಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುತ್ತೆ ಮಲೆನಾಡಿನಲ್ಲಿ ಈ ಹಿರುವೆ ಪ್ರಸಿದ್ಧ ಪಡ್ಕೊಂಡಿದೆ ಅಂತಂದರೆ ಮೊಟ್ಟೆ ಮರಿಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿ ಆ ಜನಗಳು ಅಲ್ಲಿ ಚಟ್ನಿ ಮಾಡಿ ಊಟ ಊಟಕ್ಕೆ ನೆಂಚ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಚಗಳೆ ಹಿರುವೆ ಅಂತ ಹೆಸರಿಟ್ಟು ಈ ಪಾಠ ಪಾಠದಲ್ಲಿ ನಮಗೆ ಇಟ್ಟಿದ್ದಾರೆ ಮತ್ತು ಈ ಚಗಳೆ ಹಿರಿವೆಯನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಅದರ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ಈ ಪಠ್ಯದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಅದು ಏನು ಅಂತ ನಾವು ಪಠ್ಯ ಪುಸ್ತಕದಲ್ಲಿ ಓದ್ತಾ ಅದರ ಬಗ್ಗೆ ನಾವು ತಿಳಿತಾ ಹೋಗೋಣ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮುಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು